ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ಇವತ್ತು ಸ್ಕೂಲ್ ಅಮ್ಮಗುಂದ 9:30 ಐತ್ರಿ. ಹಾಗಾಗಿ ಡೈಲಿ ಏನು ಮಾಡ್ತಿದ್ರು ಇವರು, ಯಾವಾಗ ಒಮ್ಮೆಮ್ಮೆ ನಾ ಬಿಟ್ಟು ಬರ್ತಿದ್ದೆ ಅಂದ್ರೆ ಅವ್ರದ್ದು ಜಲ್ದಿ ಹೋಗೋದಿತ್ತಂದ್ರೆ ಲೇಟ್ ಮಾಡಿ ಹೋಗೋದು, ಹಿಂಗೇನೋ ಒಟ್ಟು ಬ್ಯಾಲೆನ್ಸ್ ಹಾಕಿತ್ತು. ಇವತ್ತು 9:30 ಇತ್ರಿ ಸ್ಕೂಲ್, ಹಾಗಾಗಿ ನಾನು ಬಿಟ್ಟು ಬರಬೇಕಾತ. ಅವನು ಎಬ್ಬಿಸಿ ಜಳಕ ಅದೆಲ್ಲ ಮಾಡಿಸಿ ನಂಗೆ ನಾಷ್ಟ ಹೊರತುಮ ಮಾಡಿಸ್ಬೇಕಲ್ರಿ. ದಿನ ಏನು ಮಾಡ್ತಿದ್ದ, ಲೈಟಾಗಿ ತಿಂದು ಹೋಗ್ತಿದ್ದ, ತಿಂದ್ರೆ ತಿಂದ ಇಲ್ಲಂದ್ರಿ ಇಲ್ಲ ಆ ಥರ ಹೋಗ್ತಿದ್ದ. ಅವ್ನು ತಿನ್ನಿಸ್ಕೋತ ಕುಂಡಿರ್ಬೇಕಲ್ರಿ, ಹಾಗಾಗಿ ಲೇಟ್ ಆತು. ಲೇಟ್ ಏನು ಆಗಿಲ್ಲ, ಕರೆಕ್ಟ್ ಅವ್ನ ಟೈಮ್ಗೆ ಹೋಗಿ ಬಿಟ್ಟು ಬನ್ನಿ. ಅವ್ನ ಜೋಡಿ ಕೂತ್ನೆಲ್ಲ ಕೆಲಸೆಲ್ಲ ಹಂಗೆ ಕುಂತು ನೋಡ್ರಿ. ಮನೆ ಹಿಂಗೆ ಹರವೈತೀಗ, ಇದನ್ನೆಲ್ಲ ಏನು ಕ್ಲೀನ್ ಮಾಡಿ ಲಾಗ್ ಮಾಡಿದೆ. 9:00 ಈಗ ಬಿಟ್ಟು ಬಂದೇನ್ರಿ ನಾನು ಹೋಗಿ ಮುಂಜಾನೆ. ಅವ್ ಈಗ ಹಂಗೈತೆ ನೋಡೋಣ ಬರ್ರಿ ಕ್ಲೈಮೇಟ್ ಹೊರಗೆ. ಈಗ 10 ಗಂಟೆ ನೋಡಿರಿ, ನಾನು ಹೋಗಿ ಬಿಟ್ಟು ಬಂದೇನಿ. 10 ಗಂಟೆಗೆ ಟೈಮ್ ಮಂಜು ತೋರಿಸ್ತೇನೆ ನಿಮಗೆ, ಇನ್ನೂ ಐತಿ ಮಂಜು. ಬಿಸಿಲು ಬಿದ್ದಿರ್ಬೇಕು ಈಗ ನಮ್ಮ ಸೈಡ, ಇಲ್ಲೆಲ್ಲ ಇನ್ನು ಮಂಜು ತಂಡೈತ್ರಿ ಹೊರಗೆ. ನಮ್ಮ ಗಾರ್ಡನ್ ನೋಡಿ, ಡೈಲಿ ಏನಕ್ಕಿಂತ ಅವ್ನು ಹೋಗ್ತಿದ್ದೆಲ್ಲ, ಹೋದ ನಂತರ ಕೆಲಸ ಮಾಡ್ಕೋತ ಕುಂದಿರ್ತೀನಿ. ಇವತ್ತು ಅವ್ನು ನಾನು ಬಿಟ್ಟು ಬರೆದಿತ್ತಲ್ಲ, ಅವ್ನು ಡಬ್ಬಿ ಕಟ್ಟಿ ಆಮೇಲೆ ಮನ್ಯಾಗ ಒಂದು ಸ್ವಲ್ಪ ತಿನ್ನಿಸಿ ಮಾಡಿ ಅನ್ನಂತಲೇ ನಾನು ಎಲ್ಲ ಮಾಡ್ಕೋದಾತು. ಅವ್ರ ಪಪ್ಪ ಅವ್ರಿಗೆ ಜಲ್ದಿ ಎದ್ದು ಮಾಡಿಕೊಟ್ಟಿನಿ, ಅವ್ರು ನಾಷ್ಟಾದು ಮಾಡಿ ಹೋದ್ರು. ಈಗ ಇದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಹೀಟರ್ ಅಂದ ಇಲ್ಲೇ ಕೂತಿದ್ದಾವ, ಒಮ್ಮಿಲ್ ಕುಂಡಿರ್ತಾನೆ ಒಮ್ಮಿಲ್ ಕುಂಡಿರ್ತಾನೆ, ಎರಡದಾವ ಹೀಟರ. ಈಗ ನೋಡಿ ಶ್ರೀರಸ್ತು ಹತ್ತೈತಿ, ಶ್ರೀರಸ್ತು ಸುಭಮಸ್ತು ಹತ್ತೈತಿ. ಇಷ್ಟ ಆಯ್ತು ನಾ ಟೈಮ್ ಬರೋದು. ಅವ್ನು ಬಿಟ್ಟು ನಾನು ಹೋಗಿ ಬರ್ಬೇಕು ಅನ್ಬಾರ್ದು ಇಷ್ಟು ಟೈಮ್ ಆಯ್ತು. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇನೆ ರೀ ಲಾಗ, ಇವನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಈಗ ಮತ್ತು ಒಂದಿಷ್ಟು ಬಾಂಡೆಗಳು ಅದಾವ, ಅವನಷ್ಟು ಬಾಂಡೆಗಳು ತಿಕ್ಕೋದು ಎಲ್ಲ ಅಲ್ಲೇ ಅಲ್ಲೇ ಇಡೋದಾಕೈತ್ರಿ. ಈಗ ಮುಂಜಾನೆ ತಿಂದು ಎಲ್ಲ ಎಲ್ಲ ಹಂಗೆ ಅದಾವ, ಇನ್ನವನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೇನೆ ರೀ. ಇವನ್ನೆಲ್ಲ ಪಟಾಪಟ್ ಅಂತ ಇನ್ನು ತೆಗೆದಿಡ್ತೇನೆ ರೀ, ತೆಗೆದಿಟ್ಟ ಕ್ಲೀನ್ ಮಾಡಿ ತರಿಸ್ತೇನೆ ರೀ ನಿಮ್ಗೆ ಹೆಂಗೆ ಕ್ಲೀನ್ ಮಾಡಿದ್ನಿ ಅಂತೇಳಿ. ಯಾಕಂದ್ರೆ ಮತ್ತು ಅಮ್ಮ ವಾಪಸ್ ಬರಾಗಿರ್ತಾನಲ್ರಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ವೀಡಿಯೋ ಬ್ಯಾರು ಮಾಡೋದಿರ್ತೈತಿ, ಹಂಗಾಗಿ ಕ್ಲೀನ್ ಮಾಡ್ಕೊಂಡು. ಮೀಶೋ ಒಳಗೆ ಒಂದು ಡ್ರೆಸ್ ಆರ್ಡರ್ ಮಾಡಿದ್ನಿ ರೀ, ನೋಡಿನ ಬರ್ರಿ ಹೆಂಗೈತೆ ಅಂಥೇಳಿ. ರೆಡ್ ಕಲರ್ ಮಾಡಿದ್ನಿ, ವೆಲ್ವೇಟ್ದು ಮಾಡಿದ್ನಿ ರೀ, ಹೆಂಗೆ ಐತ್ರಿ, ಚಂದ ಅನಿಸ್ತೇನೆ ನೋಡಿರಿ ಹೇಳ್ರಿ ಒಮ್ಮೆ. ನೀವು ಕೇಳಿದ್ರಲ್ಲ, ಒಬ್ಬರು ಶಶಿ ಅನ್ನೋರ ಕಮೆಂಟ್ ಒಳಗೆ ಕೇಳಿದ್ದೆ ರೀ, ಏನಂದ್ರೆ ನೀವು ಅಣ್ಣನ ಜೊತೆ ಯಾವಾಗ ಹೋದ್ರಿ ಮತ್ತು ಹೆಂಗಿರ್ತಿದ್ರಿ ಬಿಟ್ಟಿದ್ದಾಗ, ಮತ್ತು ಯಾವಾಗ ಕಾಲ್ ಮಾಡ್ತಿದ್ರು ಹಿಂಗೆಲ್ಲ ಕೇಳಿದ್ರಿ. ಮೊದಲು ಏನು ಹೇಳ್ತೀನಿ ರೀ, ನಮ್ಮ ಮನೆ ಒಳಗೆ ಹೆಂಗಿರ್ತಿದ್ದೆ ಅಂತ ಹೇಳ್ತೀನಿ ರೀ. ಇವರ ಡ್ಯೂಟಿಗೆ ಹೋದಾಗ 1 ವರ್ಷ ಮನೆ ಒಳಗಿದ್ನಲ್ಲ ರೀ, ಅವಾಗ ಈ ಕಡೆ ಅಂತ ನಮ್ಮ ಅತ್ತೆಯವರು ಏನಂತ ಬಿಟ್ಟಿದ್ರು ಮದುವೆಗೆ ಹೊಸದಾಗಿದ್ದಾಗ, ನಮ್ಮ ಮನ್ಯಾಗ ರೀ ನಮ್ಮ ಅಣ್ಣಗಳದ್ದು ಅದು ಇನ್ನೂ ಮದುವೆ ಆಗಿದ್ದಿಲ್ಲ ಅವಾಗ. ಹಾಗಾಗಿ ನಾನು ಮನೆ ತವ್ರ ಮನೆಗೆ ಹೋಗಕ್ಕೆ ಇಷ್ಟಪಡ್ತಿದ್ದೆ, ಯಾಕಂದ್ರೆ ನಮ್ಮ ಅವಾಗ ಆರಾಮಿದ್ದಿಲ್ಲ ರೀ, ಮನ್ಯಾಗ ಮಾಡೋರು ಯಾರು ಇದ್ದಿದ್ದಿಲ್ಲ. ಹಾಗಾಗಿ ನಂಗೆ ಆ ಕಡೆ ಭಾಳ ಆಸೆ ಆಗ್ತಿತ್ತು. ಇವ್ರು ನಮ್ಮ ಅತ್ತೆಯವರು ಏನಂದಿದ್ರು, ಅಲ್ಲಿಸ್ತೀನ ಇಲ್ಲಿಸ್ತೀನ ಇರೋದು ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ಅಂತಂದಿದ್ದಾರೆ ರೀ. ಹಾಗಾಗಿ ಮತ್ತು ಅವರ ಕಳಿಸ್ಕೊಡ್ತಿದ್ದರು ರೀ, ಹೋಗಿ ಬಾ ಅಂತ ಹಿಂಗೆಲ್ಲ. ಇವ್ರು ಬರೋ ಟೈಮ್ದಾಗ ನಮ್ಮ ಅತ್ತೆಯರ ಯಾರು ಕಳಿಸ್ಕೊಡ್ತಿದ್ರಿ ಕರ್ಕೊಂಬಾ ಅಂಥೇಳಿ. ಹ್ಞೂ, ಆಮೇಲೆ ನಮ್ಮ ಮನೆಯವ್ರದ್ದು ಏನು ಕಂಡೀಷನ್ನು, ನಾ ಬರೋದ್ರೊಳಗೆ ಅಲ್ಲಿ ಇರಬೇಕು, ನೀನು ತವ್ರ ಮನೆಗೆ ಹೋದ್ರೂ ನಾ ಬರೋಕ್ಕಿಂತ ಮುಂಚೆನೇ ಅಲ್ಲಿ ಇರಬೇಕು, ಈ ಕಂಡೀಷನ್ ಇರ್ತಿತ್ತು. ಹಾಗಾಗಿ ನಮ್ಮ ಅತ್ತೆಯವರು ಏನು ಮಾಡ್ತಿದ್ರು, ನಮ್ಮ ಅಮ್ಮನ ಯಾರಾರ ಕಳಿಸ್ಕೊಡ್ತಿದ್ದರಿ ಕರ್ಕೊಂಬರಕ್ಕೆ, ಒಂದು 15 ದಿನ ಅಲ್ಲ ವಾರ ಹಿಂಗಿರ್ತ ಕರ್ಕೊಂಬ ಅಂತ ಕಳಿಸ್ಕೊಡ್ತಿದ್ರು. ಮತ್ತು ಗೋಕಾಕಕ್ಕೆ ಕರ್ಕೊಂಡು ಹೋಗ್ರಿ ಅಂತೇಳಿ ಫೋನ್ ಹಚ್ತಿದ್ರು. ಹಾಗಿದ್ದಾಗ ಹೋಗ್ತೀನಿ ರೀ ಬರ್ತೀನಿ ರೀ, ಅವಾಗೇನು ಅಷ್ಟು ಅನ್ನಿಸ್ಲಿಲ್ಲ. ಆಮೇಲೆ ನಾನೇನು ಒಂದು ಸ್ವಲ್ಪ
ಡಿಲೆವರಿ ಆದ ನಂತರ ರೀ ನನ್ನ ಇವರ ಕರ್ಕೊಂಡು ಹೋಗಿದ್ರ ನಾಗ್ಪುರಕ್ಕೆ ಕರ್ಕೊಂಡು ಹೋಗಿದ್ರ. ಅಲ್ಲಿ 9 ತಿಂಗಳಿದ್ದೆವು ರೀ, 9-10 ತಿಂಗಳು ಅಷ್ಟೇ ಇದ್ದೀವಿ ಕ್ವಾರ್ಟರ್ಸ್ ಒಳಗೆ. ಮದುವೆಗೆ ಹೊಸ್ತಾಗಿದ್ದಾಗ ಇವ್ರು ಏನು ಫೋನ್ ಹಚ್ತಿದ್ರು, ಮುಂಜಾನೆ ಡ್ಯೂಟಿ ಒಳಗಿದ್ದಾಗ ಫೋನ್ ಹಚ್ತಿದ್ದಿಲ್ಲ ರೀ. ಫೋನ್ ದೊಡ್ಡ ಫೋನು ಸ್ಮಾರ್ಟ್ ಫೋನು ಅಲಾವ್ ಇದ್ದಿದ್ದಿಲ್ಲ ಒಳಗೆ, ಡ್ಯೂಟಿ ಮಾಡೋ ಜಾಗದೊಳಗೆ ಸಣ್ಣ ಫೋನ್ಲೇನೋ ಫೋನ್ ಹಚ್ತಿದ್ರು. ಮತ್ತು ಟೈಮ್ ಇರ್ತಿದ್ದು ರೀ, ಊಟಕ್ಕೆ ಬಿಟ್ಟಾಗ ಹಚ್ತಿದ್ದ ರೀ, ಅವಾಗ ಒಂದು ಬಟ ಬಟ ಊಟ ಮಾಡಿ ಒಂದು 5 ನಿಮಿಷ ಹಚ್ತಿದ್ರು, ಮತ್ತು ಮುಂಜಾನೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಹಚ್ತಿದ್ರು. ಆಮೇಲೆ ಸಾಯಂಕಾಲ ರಾತ್ರಿ ಅಂತೂ ಮಲ್ಕೊಳ್ಳೋ ಟೈಮ್ದಾಗ ಫ್ರೀ ಇರ್ತಿದ್ರಲ್ಲ ಡ್ಯೂಟಿ ಎಲ್ಲ ಮುಗಿದ ಮ್ಯಾಗ ಅವಾಗ ಹಚ್ತಿದ್ದ ರೀ. ಡ್ಯೂಟಿ ಅವರ್ ಒಳಗೆ ಏನು ಹಚ್ತಿದ್ದಿಲ್ಲ. ಅಲ್ಲಿ ಅಕಸ್ಮಾತ್ ಫೋನ್ನ ಮಾತಾಡೋದು ಬೇರೆದವ್ರ ಜೊತೆ ಅನವಶ್ಯಕತೆ ಅಂದ್ರೆ ಡ್ಯೂಟಿಗೆ ಟೈಮ್ ಒಳಗೆ ಬೇರೆದವ್ರ ಜೊತೆ ಮಾತಾಡೋಕೆ ಅಲಾವ್ ಇರೋಂಗಿಲ್ಲ, ಅಕಸ್ಮಾತ್ ಮಾಡಿದ್ರು ತುಡುಗ್ಲೆ ಮಾತಾಡ್ತಿರ್ತಾರೆ. ಇವ್ರು ಹಂಗೆ ಮಾಡ್ತಿದ್ದಿಲ್ಲರಿ, ಫೋನ್ ಹಚ್ತಿದ್ದಿಲ್ಲ, ಡ್ಯೂಟಿ ಅವರ್ ಮುಗ್ದಿಂದ ಹಚ್ತಿದ್ದರಿ. ಅಕಸ್ಮಾತ್ ಡ್ಯೂಟಿ ಒಳಗೆ ಇದ್ದಾಗ ನಾ ಹಚ್ತಿದ್ದಿಲ್ಲ ರೀ, ಯಾಕಂದ್ರೆ ಡ್ಯೂಟಿ ಒಳಗೆ ಇರ್ತಾರ, ಯಾರು ಏನರ ಅಂದಾರಲ್ಲ ಅವ್ರಿಗೆ ಅಂತೇಳ್ದ ನಾ ಅವ್ರಿಗೆ ಫೋನ್ ಹಚ್ತಿದ್ದಿಲ್ಲ. ಆಮೇಲೆ ಏನಂದ್ರಿ ಇದಕ್ಕೆ ರೀ ಇವರು ಪುಲ್ಗಾವಿಗೆ ಕರ್ಕೊಂಡು ಹೋಗಿ ಆಮೇಲೆ ರಾಜಸ್ಥಾನಕ್ಕೆ ಪೋಸ್ಟಿಂಗ್ ಆಯ್ತು ರೀ, 10 ತಿಂಗಳದು ಅಷ್ಟೇ ಇದ್ವಲ್ಲೇ. ಆಮೇಲೆ ವಾಪಸ್ ಏನು ರಾಜಸ್ಥಾನಕ್ಕೆ ಇವ್ರು ಬಂದರು, ನಮ್ಮನ್ನ ಊರಾಗ ಬಿಟ್ಟು ಬಂದರಿ. ಇದ್ರೊಳಗೆ ಗಂಡನ ಮನೆ ಬಿಟ್ಟು ಬಂದ್ರೆ ಅವಾಗೇನಾಯಿತು, ನಮ್ಮ ಅಮ್ಮಗಿರ್ತಿದ್ದಲ್ಲ ಅವನ ಜೋಡಿ ಊಟ ಮಾಡಿಸ್ಕೋತ ಆಡ್ಕೋ ಅಂತ ಹಿಂಗೆ ಅಸಾಂದಿತ್ತು. ನಾ 1 ವರ್ಷದಕ್ಕೆ ಹುಡುಗಿತ್ತು, ಅವನ ಜೋಡಿ ಟೈಮ್ ಪಾಸ್ ಆಗ್ತಿತ್ತು. ಅಷ್ಟಾಗಿ ನಂಗೆ ಅಲ್ಲೇನೋ ಏನೋ ಕಳ್ಕೊಂಡಂಗೆ ಒಬ್ಬಕ್ಕೆ ಒಬ್ಬಕ್ಕೆ ಹಿಂಗೆ ಫೀಲ್ ಆಕಿತ್ ಕರೆ. ಅವಾಗ ಏನು ಮಾಡ್ತಿದ್ನಿ, ನಮ್ಮ ಆಯಿ ಒಬ್ಬರಿದ್ದರಿ, ನಮ್ಮ ಮನೆಯವರ ಆಯಿ, ನಮ್ಮ ಮನೆಯವರ ಅಪ್ಪಾರ ಅವ್ವ ಇನ್ನೂ ಇದ್ರಿ ಅವಾಗ. ಈಗ 1 ವರ್ಷ ಆದರೆ ಅವ್ರು ತೀರ್ಕೊಂಡ. ಅವರು ಬ್ಲೌಸ್ ಹೊಲಿಯೋದು ಕಲಿಸ್ತಿದ್ದರು ರೀ. ಅವ್ರು ಹೆಂಗಂದ್ರೆ ಹಿಂಗೆ ಮಾಪಿಟ್ಟು ಕೊರೆದು 1 ಇಂಚು ಹಿಂಗೆ ಕಟ್ ಮಾಡ್ತಿದ್ರು ರೀ. ಹಂಗೆ ಈಗ ಬ್ಲೌಸ್ ಹೊಲ್ದಿದ್ದಿತ್ತಂದ್ರೆ ಇಷ್ಟು ಕಟ್ ಮಾಡು, ಇಷ್ಟು ಕಟ್ ಮಾಡು, ಹಿಂಗೆ ಹೇಳ್ತಿದ್ರು ಅವ್ರ ಆಯಿ. ನಂಗೆ ಆಯಿಗಳದು ಹಿಂಗೆ ವಯಸ್ಸಾದಾರ ಹಿಂಗೆ ಭಾಳ ಇಷ್ಟ ಆಗ್ತಿತ್ತು. ಹಾಗಾಗಿ ಅವ್ರ ಕಡೆ ಕಲಿಸ್ಕೊತೀನಿ ರೀ, ಬ್ಲೌಸ್ಗಳನ್ನಾಗಲಿ ಸಣ್ಣ ಹುಡುಗರು ಫ್ರಾಕ ಕುಂಚಿಗೆ ಹಿಂಗೆ ಹೊಲೆಯೋದನ್ನು ಕಲಿಸ್ಕೊತಿದ್ದೆ. ಅವ್ರದ್ದು ಒಂದು ಸ್ವಲ್ಪ ಕೈ ಮುರ್ತಿತ್ತು, ಆದ್ರೆ ಕೈ ಅಂದರೆ ಆರಾಮ ಇರ್ತಿದ್ದಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಕುಂತು ಹೇಳ್ಕೊಡ್ತಿದ್ರು. ಹಂಗೆ ಹೊಲಿತಿದ್ದೆ, ಹಂಗೆ ಬ್ಲೌಸ್ನ ಒಂದು 2-3 ಬ್ಲೌಸ್ ಹೊಲ್ದೀನಿ ರೀ ನಾನು ಆಯಿ ಕಡೆ. ಹಿಂಗೆ ಕಟ್ ಮಾಡಿ ಹೊಲಿ, ಹಿಂಗೆ ಕಟ್ ಮಾಡಿ ಹೊಲಿ ಅಂತ ನಮ್ಮ ಅತ್ತೆಯವ್ರಿಗೆ ಒಂದು ಹೊಲ್ದು ಕೊಟ್ಟಿದ್ದೆ, ನನಗೊಂದು ಹೊಲ್ಕೊಂಡಿದ್ದು ಅನಿಸ್ತೈತಿ. ಹಂಗೆ ಒಟ್ಟು 1-2-3 ಹೊಲ್ದಿದ್ನಿ ಅವಾಗ, ಅಷ್ಟು ಟೈಮ್ ಹೋದ್ರೆ. ಆಮೇಲೆ ಆಯಿ ಒಂದಿಷ್ಟು ದಿನ ಹೇಳ್ಕೊಡೋದು ಬಿಟ್ರಿ, ಆರಾಮಿಲ್ದಾಗ ಆಗೋದು ಬರೋದು ಬಿಡೋದು ಹಿಂಗೆ ಮಾಡ್ತಿದ್ರೆ. ಒಂದಿಷ್ಟು ದಿನ ಹೊಲಿಗೆ ಕ್ಲಾಸ್ಗೆ ಹೊಂಟ್ನಿ ರೀ, ನನಗೆ ದಿನ ತೆಗಿಬೇಕಲ್ಲ. ಒಬ್ಬರೇ ಇದ್ರೆ ಒಂದು ಸ್ವಲ್ಪ ಅವ್ರು ಫೋನ್ ಹಚ್ಚಲಿಲ್ಲ ಟೈಮ್ದಾಗ, ಇಲ್ಲಿ ಅಲ್ಲಿ ಆ ಥರ ಫೋನ್ ಹಚ್ತಿದ್ರು, ಇಲ್ಲಿ ಡ್ಯೂಟಿಗೆ ಹೋದ್ರಂದ್ರೆ ಸಂಜೆಗೆ ಬರೋದಾಕಿತ್ರಿ, ಊಟ ಅಲ್ಲಿಗೆ ಹೋಗ್ತಿತ್ತು, ಹಾಗಾಗಿ ಟೈಮ್ ಸಿಗ್ತಿದ್ದಿಲ್ಲ ರಾಜಸ್ಥಾನ ಒಳಗೆ ಫೋನ್ ಹಚ್ಚಕ್ಕೆ. ಹಚ್ಚಿದ್ರೆ ರಾತ್ರಿ ಹಚ್ತಿದ್ರು, ಅಕಸ್ಮಾತ್ ಸಂಡೇ ಅದು ಈ ಸೂಟಿ ಇತ್ತಂದ್ರೆ ಮಧ್ಯಾಹ್ನದು ಹಚ್ತಿದ್ರು. ಆಮೇಲೆ 1.5 ವರ್ಷತನ ಹಿಂಗೇನೋ ಕಷ್ಟಪಟ್ಟ ತೆಗ್ದೇನ್ರಿ ಹೇಳ್ಬೇಕಂದ್ರೆ. ಅವಾಗ ಕೂಡಿದ್ದು ಹಿಂಗೆ ಬಿಟ್ಟಿರೋದಂದ್ರೆ ಭಾಳ ಗ್ಯಾಪ್ ಆಗ್ತೈತಲ್ಲ, ಏನೋ ಬಿಟ್ಟಿರೋಕೆ ಒಂದು ಆಗೋದಿಲ್ಲ, ಹಂಗಾಗ್ತಿತ್ತು. ಆಮೇಲೆ ಅವ್ರಿಗೆ ಇನ್ನೊಂದು ಫೋನ್ ಹಚ್ಚಕ್ಕೆ ಹೆಂಗಿರ್ತೈತೆ, ಫ್ರೆಷರ್ ಇರ್ತೈತೆ ರೀ. ನಾವು ಅವ್ರಿಗೆ ಜೋಡಿ ಜಗಳ ಮಾಡ್ತಿದ್ದಿಲ್ಲ, ಮತ್ತು ಹೆಂಗೆ ಕರ್ಕೊಂಡು ಹೋಗೋರು ಏನಿಷ್ಟು ಕೇಳ್ತಿದ್ದೆ, ಅವರು ಹೇಳ್ತಿದ್ರು ಕರ್ಕೊಂಡು ಹೋಗ್ರಿ ಮಾಡಿರಿ ಅಂತ, ಹಿಂಗೇನು ಜಗಳ ಮಾಡೋದು ಮಾಡ್ತಿದ್ದಿಲ್ಲ. ಯಾಕಂದ್ರೆ ಒಂದಿಷ್ಟು ದಿನ ಅವ್ರ ಜೋಡಿ ಇದು ಬಂದಿಲ್ಲ ರೀ, ಅಲ್ಲಿ ಕೆಲಸದ ಫ್ರೆಷರು ಇರ್ತೈತೆ ರೀ. ನಮ್ಗೆ ಅವರು ಹೇಳು ಒಂದೊಂದು ಹೇಳು ಇದ್ರೆ ಹೇಳ್ತಾರೆ, ಹೇಳಾರ್ದು ಇದ್ರೆ ಅವ್ರು ಹೇಳಂಗೆ ಇಲ್ಲ. ಹಾಗಾಗಿ ಪ್ರೆಷರ್ ಏನೂ ಕೊಡ್ತಾ ಇದ್ದಿಲ್ಲ ಇಲ್ಲಿ ಮನೆಯೊಳಗೆ. ಏನೋ ಒಂದು ಆಗಿದ್ರು ಅವ್ರಿಗೆ ಅದನ್ನು ಹೇಳೋದು ಮಾಡೋದು ಮಾಡ್ತಿದ್ದಿಲ್ಲ, ಯಾಕಂದ್ರೆ ಅವ್ರು ಬಿಟ್ಟಿರ್ತಾರೆ ಒಂದ್ರಿ. ಆಮೇಲೆ ನಾವು ನಮ್ಗೆ ಹಿಂಗೆ ತ್ರಾಸ ಆಕೈತಿ ಹಂಗೆ ಹಿಂಗೆ ಏನರ ಅವ್ರು ಹೇಳಿದ್ರೆ ಅವ್ರಿಗೂ ಅಲ್ಲಿ ಕಷ್ಟ ಆಕೈತಿ ಇರಕ್ಕೆ, ಅವರು ಏನು ನೆಗ್ಲಿಜೆನ್ಸಿ ಮಾಡ್ತಿರಂಗಿಲ್ಲ. ಕೆಲವೊಂದ್ಸಲ ಏನಾಕೈತಿ, ನಾವು ಫೋನ್ ಹಚ್ಚಬೇಕು, ನಾವು ಖಾಲಿ ಇರ್ತೀವಿ ಫ್ರೀ ಇರ್ತೀವಿ ಫೋನ್ ಹಚ್ಬೇಕಂತ ಇರ್ತೀವಿ, ಅಲ್ಲಿ ಅವರು ಫ್ರೆಂಡ್ ಜೊತೆ ಇರ್ತಾರೆ ರೀ, ಅವಾಗ ನಮ್ಮ ಜೋಡಿ ಮಾತಾಡು ಮಟ್ಟು ಅನ್ನಂಗಿಲ್ಲ. ಈ ಆರ್ಮಿ ಒಳಗೆ ಏನಿರ್ತೈತೆ ರೀ, ಭಾಳ ಇದನ್ನು ನಡೀತಿರ್ತಾವೆ ರೀ ಪಾರ್ಟಿಗಳು, ಅದೇ ಇದು ನಡೀತಿರ್ತಾವೆ. ಅವಾಗ ಇವ್ರು ಬಂದು ಮಾತಾಡ್ಕೋತ ಕುಂಡಾಕ್ ಬರೋಂಗಿಲ್ಲ, ಅವಾಗ ಅವ್ರು ಪಾರ್ಟಿಯೊಳಗೆ ಇರಬೇಕಾಕೈತಿ. ಹಾಗೆಲ್ಲ ಇದ್ದಾಗ ನೀವು ಫೋನ್ ಹಚ್ಚಿಲ್ಲ ಮಾಡಿಲ್ಲ ಹಿಂಗನ ಅವ್ರು ಯಾವಾಗ ಹಚ್ತಾರಲ್ಲ ಅವಾಗ ಹಚ್ಚಿ ಮಾತಾಡೋದು ಮಟ್ಟೋದು ಮಾಡ್ತಿದ್ವಿ. ನೆಗ್ಲಿಜೆನ್ಸಿ ಏನು ಇರಂಗಿಲ್ಲರಿ ಆರ್ಮಿದವರು ಹೇಳ್ತೇನೆ ರೀ, ಅವರ
ಸೀನ್ ಬಂದಂಗ ಸೀನ್ ಆಗಲೇ ಅವರ ನೆಗ್ಲಿಜೆನ್ಸಿ ಮಾಡ್ತಿರಂಗಿಲ್ಲ ರೀ ಅವರಿಗೂ ಫ್ರೆಶರ್ ಬಾಳ ಇರ್ತೈತಿ ನೀವು ಬ್ರದರ್ ಬಗ್ಗೆ ಹಂಗ ತಿಳ್ಕೊಳಕ್ಕೆ ಹೋಗಬೇಡ್ರಿ ಅವರ ಸಿಚುವೇಶನ್ ತಿಳ್ಕೊಂಡ ನೀವು ಮಾತಾಡ್ರಿ ಅವರ ಅವರ ಮೂಡ್ ನೋಡ್ಕೊಂಡು ನೀವು ಮಾತಾಡೋದು ಬರ್ರಿ ಜಗಳ ಪಗಳ ಮಾಡಬೇಡ್ರಿ ನಾನು ಇವ್ರ ಜೋಡಿ ಜಗಳ ಅದು ಮಾಡಂಗಿಲ್ಲ ಇಲ್ಲಿ ಇದ್ದಾಗಾದರೂ ಹೆಂಗೆ ಆಕೈತೆ ಅಂದರೆ ಈಗ ಜೋಡದೇನು ಅಷ್ಟೇ ರೀ ಡ್ಯೂಟಿಗೆ ಹೋಗ್ತಾರೆ ರೀ ಮುಂಜಾನೆ ಜಲ್ದಿ ಎದ್ದು ಡ್ಯೂಟಿಗೆ ಹೋಗ್ತಾರೆ ಟೈಮಿಂಗ್ ಹಿಂಗೆಲ್ಲ ಹೇಳೋದು ಬ್ಯಾಡ ಡೀಟೇಲಾಗಿ ಮುಂಜಾನೆ ಜಲ್ದಿ ಅಂದ್ರೆ ಜಲ್ದಿ ಎದ್ದು ಹೋಗಿರ್ತಾರೆ ನಾಷ್ಟ 8 ರೊಳಗೆ ನಾಷ್ಟ ಮಾಡ್ಕೊಂಡು ಹೋಗಿರ್ತಾರೆ ಡ್ಯೂಟಿಗೆ ಅದಕ್ಕಿಂತ ಮುಂಚೆ ಒಮ್ಮೆ ಹೋಗಿ ಬಂದಿರ್ತಾರೆ ರೀ 8 ಗಂಟೆ ಒಳಗೆ ಒಮ್ಮೆ ಹೋಗಿ ಬಂದಿರ್ತಾರೆ ಆಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಮತ್ತು ಸಂಜೆಗೆ ಊಟ ಬರ್ತಾರೆ ಒಂದು 1/2 ತಾಸದಕ್ಕೂ ಹಿಂಗೆ ಏನದು ಊಟ ಮಾಡೋದು ಕುಂಡೋದು ಹಿಂಗೆಲ್ಲ ಮಾಡ್ತಾರೆ ಮಗುಗೆ ಅಭ್ಯಾಸ ಮಾಡಿಸೋದು ಮಾಡಿಸ್ತಾರೆ ಆಮೇಲೆ ಮಲ್ಕೊಂಡ್ಬಿಡ್ತಾರೆ ಹಿಂಗೆ ನಮ್ಗೆ ಮಾತುಕತೆನ ಆಗಿರಂಗಿಲ್ಲ ರೀ ಕುಂತ ಅವಾಗ ನಾವು ಹಂಗೆ ಅನ್ಕೋಬೇಕಾಗೈತಿ ಏನ ಇವ್ರು ನಮ್ಮ ನೆಗ್ಲಿಜೆನ್ಸಿ ಮಾಡತ್ತಾರೇನ ಅಂತ ಅವರು ಅವ್ರಿಗೂ ಅಂದರೆ ಫ್ರೆಶರ್ ಇರ್ತದಲ್ಲ ರೀ ಅವ್ರ ಫ್ರೈ ಮೈಂಡ ಫ್ರೀ ಆಗಿಬಿಟ್ಟಾಗ ಅವ್ರಿಗೂ ಕೆಲಸ ಮಾಡೋಕೆ ಇದನ್ನಾಕಿರ್ತೈತಿ ರೀ ಫ್ರೆಶರ ನಾವು ಜಗಳ ಮಾಡ್ದಂಗೆ ಮಾಡ್ದಂಗೆ ಅಂದ್ರೆ ಅವ್ರ ತಲೆನೂ ಫ್ರೀ ಇರಂಗಿಲ್ಲ ಇನ್ನೊಬ್ಬ ಜೋಡಿ ಚೆನ್ನಾಗಿ ಮಾತಾಡೋಕ್ಕಾಗಂಗಿಲ್ಲ ಹೀಗೆಲ್ಲ ಆಗ್ತಿರ್ತೈತಿ ಆಮೇಲೆ ನಾವು ಅವ್ರು ನಮ್ಮನ್ನ ಯಾವಾಗಲೂ ನಮ್ಮ ಸುತ್ತ ಕುಂಡಾಕಾಗಂಗಿಲ್ಲ ರೀ ನಿನಗೆ ಮಗನ ಕಾಳಜಿ ಇಲ್ಲ ಹೆಂಡತಿ ಕಾಳಜಿ ಇಲ್ಲ ಹಂಗೆ ಹಿಂಗೆ ನಾವು ಅನ್ಕೋತ ಕೂತ್ರ ಅವ್ರು ಫ್ರೀ ಮೈಂಡ್ ಅವ್ರು ಫ್ರೀ ಆಗಿರೋದು ಯಾವಾಗ ರೀ ಈಗ ಕೆಲಸದ ಮ್ಯಾಗ ಹೋಗಿರ್ತಾರೆ ಕೆಲಸ ಮುಗಿಸ್ಕೊಬ ಅವ್ರ ಪರ್ಸ್ನಲ್ ಟೈಮು ಒಂದು ಸ್ವಲ್ಪ ಫ್ರೀಯಾಗಿ ಮೈಂಡ್ ಬಿಡು ಅಂದ್ಕೊಂಡ್ಬೇಕು ಬಿಡಬೇಕು ರೀ ನಾವು ಹ್ಞೂ ಅವಾಗ ಅವ್ರಿಗೂ ಒಂದು ಸ್ವಲ್ಪ ಏನದು ಫ್ರೀ ಮೈಂಡ್ ಆಗಿ ಮಾತಾಡ್ತಿರ್ತಾರೆ ಆದಷ್ಟು ನಿಮ್ಗೆ ಅವ್ರ ಕಾಳಜಿ ಇಲ್ಲ ಇವ್ರ ಕಾಳಜಿ ಇಲ್ಲ ಹಿಂಗೆಲ್ಲ ಅನ್ಬೇಡ್ರಿ ಮತ್ತು ಜಗಳ ಮಾಡಬೇಡ್ರಿ ಸೋಲ್ಜರ್ಸ್ ದೂರ ಇರ್ತಾರಲ್ಲ ಅವ್ರ ಜಡಿ ಹೇಳ್ತೀನಿ ಒಟ್ಟೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಜಗಳ ಮಾಡೋಂಗಿಲ್ಲ ಅಂತಲ್ಲ ಮಾಡಿರ್ತೀನಿ ಜಗಳನ ಆಮೇಲೆ ಏನು ಯಪ್ಪ ಇವ್ರು ಅಷ್ಟು ದೂರ ಇರ್ತಾರೆ ನಾನು ಹಿಂಗೆಲ್ಲ ಜಗಳ ಮಾಡಬಾರ್ದು ಅವ್ರ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ದೂರ ಇರ್ತಾರೆ ನಾ ಹಿಂಗೆ ಜಗಳ ಮಾಡಿದ್ರೆ ಹೆಂಗಂತ ನನಗೆ ಬುದ್ಧಿ ಹೇಳ್ಕೊಂಡು ಮತ್ತೆ ಹೊಳ್ಳಿ ಅದನ್ನಲ್ಲಿ ಮರೆಯೋದು ಮಾತಾಡೋದು ಈ ಥರ ಇರ್ತೀನಿ ಆಮೇಲೆ ಮಾತು ಬಿಟ್ಟು ಇದ್ದು ಇಂಥವೆಲ್ಲ ಮಾಡಂಗಿಲ್ಲ ರೀ ನಾನು ಅವರು ಹಂಗೆ ಮಾಡೋಂಗಿಲ್ಲ ನಾನು ಹಂಗೆ ಮಾಡೋಂಗಿಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್ ಐತಿ ನೀವು ಹಂಗೆ ಇರ್ರಿ ಆಮೇಲೆ ಅವ್ರಿಗೆ ಏನಂದ್ರೆ ಎಲ್ಲರೂ ಅವ್ರು ನಿಮ್ಗೆ ಅವ್ರು ಹಂಗೆ ಅಂತಾರೆ ಇವ್ರು ಹಂಗೆ ಅಂತಾರೆ ಇಂಥವೆಲ್ಲ ಮಾತಾಡಬೇಡ್ರಿ ನಾವು ನಿಮ್ಮ ಯಾರು ಏನಂದ್ರು ನಾನು ನಿಮ್ಮ ಜೋಡಿ ಯಾರಾರ ಅಕಸ್ಮಾತ್ ಅವ್ರಿಗೆ ಏನಾರ ಅಂದಿದ್ರೆ ಹೋಗಲಿ ಬಿಡ್ರಿ ಏನಾಯ್ತು ಅಂದ್ರೆ ಅನ್ನೋ ಇಂಥದ್ದು ಕಲ್ಕೊರಿ ಆದಷ್ಟು ಅವ್ರ ಮೈಂಡ ಫ್ರೀ ಇರೋಕೆ ಬಿಡ್ರಿ ಆಮೇಲೆ ಅವರು ನಮ್ಗೆ ಕಾಳಜಿ ಪ್ರೀತಿ ಎಲ್ಲ ಇರ್ತೈತಿ ಅದನ್ನು ತೋರ್ಸ್ಕೋತ ಕುಂಡಕ್ಕಾಗಂಗಿಲ್ಲ ನಿನ್ನ ಮ್ಯಾಗ ಅಷ್ಟು ಕಾಳಜಿ ಐತಿ ಇಷ್ಟು ಕಾಳಜಿ ಐತಿ ಯಾವಾಗಲೂ ನಮ್ಮ ಸುತ್ತ ನಮ್ಮ ಹಂತಕ್ಕೆ ಕುಂತವ್ರಿಗೆ ಕಾಳಜಿ ಅಂದ್ರೆ ಕಾಳಜಿ ಮಾಡ್ಕೋತಾನ ಕುಂಡುವಂಗೆ ಇರಂಗಿಲ್ಲ ನಾವು ಸೋಲ್ಜರ್ಸ್ ಅಂತ ಹೇಳತ್ತಿಲ್ಲ ಬೇರೆ ಯಾವುದೋ ಲೈನ್ ಒಳಗೆ ಇದ್ದವ್ರದ್ದಾದರೂ ಹೇಳತ್ತೀನಿ 3 ಹೊತ್ತು ನಮ್ಮದ ಕಾಳಜಿನ ನೋಡ್ಕೋತ ಕುಂಡಾಕಾಗಂಗಿಲ್ಲ ಯಾಕಂದ್ರೆ ಮುಂದೆ ಅವ್ರದ್ದು ಕೆಲಸ ಇರ್ತಾವೆ ಅವನು ನೋಡ್ಬೇಕು ಆಗ್ತಿರ್ತೈತಿ ಹ್ಞೂ ಅದನ್ನು ಬಿಟ್ಟು ನಮ್ಮ ಕಾಳಜಿನ ಮಾಡ್ಕೋತ ಕುಂತ್ರ ನಮ್ಮದು ಜೀವನ ನಡಿಬೇಕಲ್ಲ ಹಾಂ ಹಾಗಾಗಿ ಆದಷ್ಟು ಅವ್ರಿಗೂ ಪ್ರೆಷರ್ನದು ಹಾಕಬೇಡ್ರಿ ಪ್ರೀತಿ ಕಾಳಜಿಯಿಂದ ನೋಡ್ಕೊರಿ ನಿಮ್ಮ ಹಸ್ಬೆಂಡ್ಗಳನ್ನ ಸೋಲ್ಜರ್ ಅಂತ ಹೇಳತ್ತಿಲ್ಲ ಯಾವುದು ಯಾರಾದರೂ ಅವ್ರ ಗಂಡುಗಳನ್ನ ಅತ್ತಿಗಳನ್ನ ಎಲ್ಲರನ್ನೂ ಚೆಂದಂಗೆ ನೋಡ್ಕೊರಿ ನೀವು ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತೇಳಿ ಆದಷ್ಟು ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ ಏನಂದ್ರೆ ತಲೆ ಕೆಡ್ಸ್ಕೊಳ್ಬೇಡ್ರಿ ಆದಷ್ಟು ಇಗ್ನೋರ್ ಮಾಡಿರಿ ಆಮೇಲೆ ಇನ್ನೊಬ್ರು ಕಮೆಂಟ್ ಒಳಗೆ ಹೇಳಿದ್ರಿ ಏನಂತ ಅತ್ತಿ ಮನೆಯೊಳಗೆ ಅದನ್ನೇ ಕಲ್ಯಾಕ ಪರ್ಮಿಷನ್ ಇಲ್ಲ ಹೊಲಿಗೆ ಇಂಥವೆಲ್ಲ ಅಂದ್ರೆ ಅಂದರು ಈಗ ನಿಮಗಾಗಿ ರೂಮ್ ಅದು ಇರ್ತೈತಿ ಅಕಸ್ಮಾತ್ ಹೊರಗೆ ಕಟ್ಟಿ ಮ್ಯಾಗಾರ ಕುಂತಿರ್ತೀರಿ ಮಾತಾಡಕತ್ತಾಗ ಆವಾಗ ನಿಮ್ದೇನ್ರ ಮನೆಯೊಳಗೆ ಜಾಗ ಇತ್ತಂದ್ರೆ ಬೊಕ್ಕೆಗಳು ಮಾಡಿರಿ ಅಂದ್ರೆ ಹೂ ಹಚ್ಚೋದು ಗಿಡ ಹಚ್ಚೋದು ಗಿಡಗಳು ಗಾರ್ಡನ್ ಕ್ಲೀನ್ ಮಾಡೋದು ಇದ್ರಾಗೂ ಟೈಮ್ ಹೋಗ್ತೈತ್ರಿ ಅದನ್ನು ಮಾಡಿರಿ ಮತ್ತು ಸಣ್ಣ ಹುಡುಗರು ಪೇಂಟಿಂಗ್ ಬರ್ತಾವ್ರಿ ಎಂಥ ಅಂತ ತೋರಿಸ್ತಿರ್ತಾಳ್ರಿ ಈಗ ಇಂಥವು ಬುಕ್ ಬರ್ತಾವೆ ನೋಡ್ರಿ ಹಿಂಗೆ ಡಿಸೈನ್ದು ರೆಡಿನೇ ಇರ್ತಾವೆ ನಿಮ್ಗೆ ಅಕಸ್ಮಾತ್ ಪೇಂಟಿಂಗ್ ಅದು ಸರಿ ಇರಲಿಲ್ಲಪ್ಪ ಅಂತಂದ್ರೆ ಹಿಂಗೆ ರೆಡಿ ಇದ್ದಿದ್ರೊಳಗೆ ಇದನ್ನ ಸಿಕ್ರಿಯಾನ್ ಸಿಗ್ತಾರೆ ಅವಂತಂದು ಹಿಂಗೆ ಪೇಂಟಿಂಗ್ ಮಾಡ್ಕೋತ ಕೊಂಡೋದ್ರಿ ನಮ್ಮದು ಮೈಂಡ್ ಫ್ರೆಶ್ ಆಗಿರ್ತೈತಿ ಏನೋ ಒಂಥರ ನಾನು ಮಾಡೇನಲ್ಲ ಇಷ್ಟು ಚಂದ ಅನ್ನುವಂಥದ್ದು ಮನಸ್ಸು ಹಾಕೈತಿ ಆಮೇಲೆ ಇಂಥವು ಸಿಗ್ತಾವೆ ಬುಕ್ಗಳು ಪೇಂಟಿಂಗ್ದು ಡಿಸೈನ್ದು ಇಂಥವೆಲ್ಲ ಮಾಡ್ಕೋತ ಕುಂದ್ರಿ ಇದಾಗಲಿಲ್ಲಪ್ಪ ಅಂದ್ರಿ ನಿಮ್ಗೆ ರಂಗೋಲಿ ಬರ್ತಿದ್ರೆ ರಂಗೋಲಿಗಳನ್ನ ತೆಗೀರಿ ಒಂದು ಬುಕ್ ಮಾಡಿಕೊಂಡು ನಿಮ್ಗೆ ಎಲ್ಲರ ನೋಡಿದ್ದು ಡಿಸೈನ್ಗಳಿದ್ರೆ ತೆಗೀರಿ ಮೆಹಂದಿ ಡಿಸೈನ್ಗಳನ್ನ ತೆಗೀರಿ ಹಿಂಗೆ ನಾವು ನಮ್ಮನ್ನ ನಾವು ಬ್ಯುಸಿ ಇಟ್ಕೋಬೇಕಂದ್ರೆ ಇಂಥವು ಭಾಳ ಸಿಗ್ತಾವ್ರಿ ಅವಕಾಶಗಳು ನೀವು ಹಂಗೆ
ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಮತ್ತು ಅಕಸ್ಮಾತ್ ಮಕ್ಕಳು ಇದ್ರಂತಿಕ್ಕೋರಿ ಜೋಡ ಅವ್ರಿಗೂ ಇಂಥವ್ ನಾನು ಇವು ಅಮೋಗಕ್ಕೆ ತಂದಿದ್ವನ ರೀ ಇವು ಹಳಿವು ಅವ ಮೊಬೈಲ್ ಅದು ನೋಡ್ಕೋತ ಭಾಳ ಕುಂದಿರ್ತಿದ್ರಿ. ಈ ಸಣ್ಣ ಇದ್ದಾಗ ಕಚ್ಚ ಪಿಚ್ಚ ಮಾಡಿದ್ರಿ ಅವ್ಗೆ ಇವ್ನ ಇಂಥವೆಲ್ಲ ಇದು ಇದೊಂದು ಬೇರೆ ಇದ್ದಿದ್ರಿ ಅವ್ನು ಬೇಕದಿದ್ವು ಡಿಸೈನ್ ಹಾಂ ಇಲ್ಲಿ ಮಾಡ್ಯಾನ ನೋಡ್ರಿ ಸಂದಿದ್ದಾಗ ಅವ ಏನ್ರಿ ಹಿಂಗೆ ಮೊಬೈಲ್ ಕೊಡ್ರಿ ಹಂಗೆ ಹಿಂಗೆ ಅಂತಿದ್ದಲ್ಲ ಅವಾಗ ನಾ ಇಂಥವೆಲ್ಲ ತಂದಿಟ್ಕೊಂಡಿದ್ದೆ ಅವಂಗ ಮಾಡಕ್ಕೆ ಹಚ್ತೀನಿ ರೀ ಇಂಥವು ಪೇಂಟ್ ಅವ್ನು ಹೆಂಗಾರ ಮಾಡಲಿ ಕಚ್ಚ ಪಿಚಾರ ಮಾಡಲಿ ಹೆಂಗಾರ ಮಾಡಲ್ರಿ ಅವಂಗೂ ಈ ಥರ ಮಾಡಕ್ಕೆ ಹಚ್ತೀನಿ ರೀ ನಾ ಕೊಟ್ಟು ಕುಂದಿರ್ತಿದ್ದೆ ಮಾಡ್ಯಾನ ನೋಡ್ರಿ ಏನೇನೆ ರೀ ಇದೊಂದು ಬುಕ್ ಐತಿ ತೋರ್ಸಾತೇನೆ ರೀ ಹಿಂಗೆ ಭಾಳ ಬುಕ್ಗಳು ಕುಡ್ಸೀನಿ ರೀ ಅವಂಗ ಆಮೇಲೆ ಅವ್ನು ಸ್ಟೋರಿ ಒಂದು ಕೇಳೋದು ಭಾಳ ಹೋಚ್ರಿ ಹಾಗಾಗಿ ಸ್ಟೋರಿ ಬುಕ್ಗಳು ಸಣ್ಣ ಸಣ್ಣ ಕತೆಗಳು ಬುಕ್ ತಂದಿಟ್ಕೊಂಡೇನು ರೀ ಅವಂಗ ಆ ಕತೆಗಳನ್ನ ಹೇಳತ್ತೀನಿ ರೀ ಅವಂಗೂ ಟೈಮ್ ಪಾಸ್ ಆಕಿತ್ತು ನಮಗೂ ಟೈಮ್ ಪಾಸ್ ಆಕಿತ್ತು ನಿಮಗೂ ಟೈಮ್ ಪಾಸ್ ಮಾಡೋಕ್ಕೆ ಸ್ಟೋರಿ ಬುಕ್ಗಳನ್ನೂ ಓದ್ರಿ. ಇದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೇನೆ ರೀ. ಈ ಥರ ನೀವೆಲ್ಲ ಟೈಮ್ ಪಾಸ್ ಮಾಡ್ಬೋದು. ಟೈಮ್ ಪಾಸ್ ಅಲ್ಲ, ನಿಮ್ಮನ್ನು ಆಸಕ್ತಿದಾಯಕವಾಗಿ ಅಂದರೆ ನಿಮ್ಮ ಮೈಂಡನ್ನು ಫ್ರೆಶ್ ಇಟ್ಕೊಳಕ್ಕೆ ಇದು ಹೆಲ್ಪ್ ಆಕೈತಿ. ನೀವು ನಿಮ್ಮ ಮೈಂಡ್ ಫ್ರೀ, ಆಮೇಲೆ ನೀವು ಯಾರ ಮಾತುಗಳಿಗೇನೋ ತಲೆ ಕೆಡಿಸ್ಕೊಳ್ದೆ ಇರಬೇಕಂದ್ರೆ ಈ ಥರ ಎಲ್ಲ ಮಾಡಿರಿ, ನೀವು ಆರಾಮಾಗಿರ್ತೀರಿ, ನಿಮ್ಮ ಜೋಡಿದ್ದವರು ಆರಾಮಿರ್ತಾರೆ. ಆಮೇಲೆ ನಂದೊಂದೇನ್ರಿ, ನಾನು ಎಲ್ಲರನ್ನೂ ನಕ್ಕೋತ ಇಟ್ಕೋಬೇಕು, ಆಮೇಲೆ ನನ್ನ ಜೋಡಿದ್ದವ್ರು ನಕ್ಕೋತ ಇರಬೇಕು. ಇನ್ನೊಂದು, ನನಗೆ ಯಾರು ಒಂದು ಚುಚ್ಚಿ ಮಾತು ಆಡಿದ್ರಂದ್ರಿ ನಾ ಅವ್ರಿಗೆ ಅದನ್ನು ಅಂದ ತೀರ್ಸ್ಕೋಬೇಕು, ಮಾಡೇ ತೀರ್ಸ್ಕೋಬೇಕು. ಇಲ್ಲ ಅವ್ರು ನನಗೆ ಹಂಗಂದಾರು ನಾನು ಅವ್ರಿಗೆ ಹೊಳಿ ಚುಚ್ಚಿ ಮಾತಾಡಬೇಕು. ಇಲ್ಲರಿ ನಂದ, ನಾ ಸುಮ್ಮ ಇದ್ಬಿಡ್ತೇನೆ ಅಂದ್ರೆ ಅವ್ರು ಅಂದಾರಂತ ನಾವು ಅಂದೀವಂದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರೋಂಗಿಲ್ಲ. ಆಮೇಲೆ ಅವರು ನಮ್ಮನ್ನು ಮರ್ತು ಇನ್ನೊಂದು ಕ್ಷಣಕ್ಕೆ ಅವ್ರು ಅಂದಿದ್ದ ಮಾತು ಮರ್ತು ನಮ್ಮ ಅಂತೆಗೆ ಬರ್ತಿರ್ತಾರೆ. ಅದನ್ನು ನಾವು ಅವ್ರಿಗೆ ಅದ ಚುಚ್ಚು ಮಾತ ಅಂದಿವಿ ಅಂದ್ರೆ ಅವ್ರ ಮಾತು ನಮ್ಮ ಅಂತೆಗೆ ಬರೋಂಗಿಲ್ಲ, ಅದು ಅಲ್ಲಿಗೆ ಹೋಗಿಬಿಡ್ತೈತಿ. ಅವ್ರಿಗೂ ಮನಸ್ಸಿನಾಗ ಉಳಿತೈತಿ, ಅವ್ರು ಅಂದಿದ್ದ ನಮಗೂ ಮನಸ್ಸಿನಾಗ ಉಳಿತೈತಿ. ಒಬ್ಬರೇ ಇದ್ರೊಳಗೆ ಅಂದಿದ್ದನ್ನು ಬಿಟ್ಟು ಬಿಡಬೇಕಾಕೈತಿ. ಹಂಗೆ ನಾವರ ಹೋಗಲಿ ಬಿಡು ಅನ್ಬೇಕು, ಅವ್ರವರು ಅವ್ರು ಅನ್ನಲಿಲ್ಲ ನಾವು ಆಗೂ ನಾವು ದೊಡ್ಡವರಾಗೂ ಅವ್ರು ಅಂದಿದ್ದು ಹೋಗಲಿ ಬಿಡು ಅಂತ ಬಿಟ್ಟು ಬಿಡ್ಬೇಕ್ರಿ. ಇದು ನಾನು ನನ್ನ ಮನಸ್ಥಿತಿ ರೀ, ನಾ ಹಿಂಗೆ ಇರ್ತೇನೆ ಎಲ್ಲರ ಜೋಡಿ, ಹೋಗಲಿ ಬಿಡು ಅಂದು ಇದ್ದು ಬಿಡ್ತೇನೆ ಯಾವುದಾರ ಮಾತು. ಅವ್ರು ಚುಚ್ಚು ಮಾತಾಡ್ಯಾರ ನಾನು ಚುಚ್ಚು ಮಾತಾಡಬೇಕು ಇಂಥದ್ದಿಲ್ಲ. ಹಾಗಾಗಿ ಅವ್ರಿಗೂ ನಮ್ಮ ಜೋಡಿ ನಕ್ಕೋತ ಮಾತಾಡೋಕೆ ಅವಕಾಶ ಇರ್ತೈತ್ರಿ. ನೀವು ಹಂಗೆ ಇರ್ರಿ ಅಂತ ಅಂತೇನಿ. ಇವು ನನ್ನ ಮಾತುಗಳು ನಿಮ್ಗೆ ಏನಾರ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ ರೀ. ಇದು ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿರುವಂತಹ ಕಮೆಂಟ್ಗಳ್ರಿ. ನಿಮ್ಮ ಅತ್ಯಮೂಲ್ಯವಾದಂಥ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳ್ರಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ರೀ. ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ವಿಡಿಯೋ ನೋಡತ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ, ಲೈಕ್ ಮಾಡಿರಿ. ನಮಸ್ಕಾರ ರೀ.